ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಪ್ರೆಸೆಂಟ್ ಎಲ್ಲರಿಗೂ ಕಾಡ್ತಾ ಇರೋ ಕ್ವೆಶ್ಚನ್ ಏನಂತ ಹೇಳಿದ್ರೆ, ಹೇರ್ ಫಾಲ್ ಆಗ್ತಾ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ, ಬಾಡಿ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ತಾ ಇದೆ, ವೆಯ್ಟ್ ಗೇನ್ ಆಗ್ತಾ ಇದೆ, ಇರಿಟೇಷನ್ ಆಗ್ತಾ ಇದೆ, ಇನ್ಫರ್ಟಿಲಿಟಿ ಕಾಡ್ತಾ ಇದೆ, ಇದಕ್ಕೆಲ್ಲ ಒಂದೇ ಒಂದು ಮನೆ ಮದ್ದು ರಾಮಬಾಣ ಏನಂತಂದರೆ ಹೊನಗನೆ ಸೊಪ್ಪು. ಈ ಸೊಪ್ಪೇನಿದೆ ಹೊನಗನೆ ಸೊಪ್ಪು, ಇದು ಎಲ್ಲದಕ್ಕೂ ಒಳ್ಳೆ ಮೆಡಿಸಿನ್ನು. ಇದು ಸುಮ್ಮನೆ ಸೊಪ್ಪು ನಾವು ಹೇಗೆ ಹೆಲ್ತಿಗೆ ತೊಗೋತೀವಿ ಆ ಥರ ಅಲ್ಲ, ಇದರಲ್ಲೊಂದು ಮೆಡಿಸಿನ್ ಕಂಟೆಂಟ್ ಇರೋದ್ರಿಂದ ಇದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನೈಟ್ ಬ್ಲೈಂಡ್ನೆಸ್ ಇರುತ್ತಲ್ಲ, ಕಣ್ಣು ಕಾಣದೇ ಇರುತ್ತೆ ರಾತ್ರಿ ಹೊತ್ತು, ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಪೈಲ್ಸ್ ಇದ್ದವರಿಗೆ ಇದು ರೆಡ್ಯೂಸ್ ಆಗುತ್ತೆ. ಕನ್ಸಂಪ್ಷನು ಪರ್ಟಿಕ್ಯುಲರಾಗಿ ಮಾಡ್ತಾ ಇದ್ರೆ, ರೆಗ್ಯುಲರಾಗಿ ಮಾಡ್ತಾ ಇದ್ರೆ ಸ್ಟಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೇರ್ ಗ್ರೋತ್ ಆಗುತ್ತೆ ಮತ್ತು ನರ್ವ್ ಸಿಸ್ಟಮ್ ಇನ್ಕ್ರೀಸ್ ಆಗುತ್ತೆ. ಫರ್ಟಿಲಿಟಿ ಇನ್ಫರ್ಟಿಲಿಟಿ ಏನಾದರೂ ಇದೆ ಅದು ಚೇಂಜ್ ಆಗುತ್ತೆ. ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ, ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಬಾಡಿ ಹೀಟ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ನಮ್ಮ ಹೆಲ್ತ್ ಕಂಡೀಷನ್ ಏನಿದೆ ಅದು ಇಂಪ್ರೂವ್ ಆಗೋದಕ್ಕೆ ಈ ಹೊನಗನೆ ಸೊಪ್ಪು ಹೆಲ್ಪ್ ಆಗುತ್ತೆ. ಸೊ ನಾನಿವತ್ತು ಈ ಹೊನಗನೆ ಸೊಪ್ಪನ್ನು ತೊಗೊಂಬಿಟ್ಟು ಟೇಸ್ಟಿಯಾಗಿ ಒಂದು ಬಸ್ಸಾರು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಫಸ್ಟು ಒಂದು ಪಾತ್ರೆ ಇಟ್ಕೊಂಬಿಟ್ಟು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು, ಬಟ್ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಏನಾಗ್ಬಿಡುತ್ತೆ, ಬೇಳೆ ಕರ್ಗೋಗ್ಬಿಡುತ್ತೆ, ಸೊ ಚೆನ್ನಾಗಾಗಲ್ಲ. ಈ ಬೇಳೆ ಮತ್ತು ಹೆಸರು ಕಾಳು ಬಾಯಿಗೆ ಸಿಗ್ತಾ ಇದ್ರೇ ಚೆನ್ನಾಗಾಗೋದು. ಹಾಗಾಗಿ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಒನ್ ಕಪ್ ಹೆಸರು ಕಾಳು, ಒನ್ ಕಪ್ ತೊಗರಿ ಬೇಳೆನ ಹಾಕ್ಕೊಂಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಇಲ್ಲಿ 2 ಕಪ್ ಯೂಸ್ ಮಾಡಿರೋದ್ರಿಂದ ನಾನು ಅಲ್ಲಿ ನೀವು ಕಪ್ಪಲ್ಲಿ ಒಂದು 3-4 ಕಪ್ಸು ಇಲ್ಲ 5-6 ಕಪ್ಸು ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಇದ್ರದ್ದು ರಸ ಏನಿರುತ್ತೆ, ಇದು ಬಾಯ್ಲ್ ಮಾಡಿದ ಇದರಲ್ಲಿ ಏನಿರುತ್ತೆ ಅದೇನೇ ನಮಗೆ ಬಸ್ಸಾರಿಗೆ ನಾವು ಯೂಸ್ ಮಾಡ್ಕೊಳ್ಳೋದು. ಹಾಗಾಗಿ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಬೇಯಕ್ಕೆ ಇಟ್ಕೊಳ್ಳಿ. ನೋಡಿ ಸ್ವಲ್ಪ ಬೇಯೋಕ್ಕೆ ಬಂದಿದೆ. ಇದು ಕ್ಲೋಸ್ ಮಾಡಿ ಇಡಬೇಕು. ಕ್ಲೋಸ್ ಮಾಡಿ ಇಟ್ಟರೆ ಏನಾಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ಉಕ್ಕೋಂಥ ಚಾನ್ಸಸ್ ಇರುತ್ತೆ, ಅದರಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅದೆಲ್ಲ ಹೋಗಿಬಿಡುತ್ತೆ. ಹಾಗಾಗಿ ನಿಮ್ಮ ಕಣ್ಣು ಯಾವಾಗಲೂ ಅಲ್ಲೇ ಇರಬೇಕು. ಸೊ ನೋಡಿ ಇದೇ ಹೊನಗನೆ ಸೊಪ್ಪು ನೀಟಾಗಿ ವಾಶ್ ಮಾಡಿ ಚಾಪ್ ಮಾಡಿ ಇಟ್ಕೊತ್ಕೊಳ್ಳಿ. ನೀಟಾಗಿ ವಾಶ್ ಆಗಬೇಕು ಆ್ಯಕ್ಚುಲಿ. ನೋಡಿ ಇಲ್ಲಿ 75% ಕಾಳು ಬೆಂದಿದೆ, 75 ಫುಲ್ ಬೇಯಿಸ್ಕೊಬಾರ್ದು, 75% ಬಾಯ್ಲ್ ಆಗಿರಬೇಕು. ನೆಕ್ಸ್ಟ್ ಇದಕ್ಕೆ ನಾವೇನು ಚಾಪ್ ಮಾಡಿ ಇಟ್ಕೊಂಡಿದ್ವಿ, ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಸೊಪ್ಪೇನಿದೆ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹೆಸರು ಕಾಳೇನಿದೆ ಅದೆಲ್ಲದು ನೀಟಾಗಿ ಮಿಕ್ಸ್ ಆಗಬೇಕು. ಈ ಸೊಪ್ಪಿಂದು ರಸ ಏನಿರುತ್ತೆ ಅದು ಬಿಟ್ಕೋಬೇಕು, ಆಗಲೇ ಒಳ್ಳೆ ರುಚಿ ಬರೋದು. ಇದು ಚೆನ್ನಾಗಿ ಬೇಯಬೇಕು, ಇದು ತುಂಬ ಮೆತ್ತಗಾಗೋ ತನಕ ಬೇಯಿಸ್ಕೋಬಾರ್ದು. ನೋಡಿ ಇದಾಗಿದೆ, ಆಲ್ಮೋಸ್ಟ್ ಆಗಿದೆ. ಇದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ, ಸೊಪ್ಪಿಂದು ಸೊಪ್ಪಿನ ಕಲರ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಅದು ಬೆಂದಿದೆ ಅಂತ ಅಂದ್ಬಿಟ್ಟು ಅರ್ಥ. ನೆಕ್ಸ್ಟ್ ಇದಕ್ಕೆ ಖಾರ ರೆಡಿ ಮಾಡ್ಕೊಳ್ಳಿ. ನೋಡಿ ಸೋಸ್ಬಿಟ್ಟು ಇಟ್ಕೋಬೇಕು, ಎರಡನ್ನು ಸಪ್ರೇಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಬಾಂಡ್ಲಿ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ಆನಿಯನ್, 10-12 ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗಿ ಹಸಿ ಸ್ಮೆಲ್ ಏನಿರುತ್ತೆ ಹಸಿ ಸ್ಮೆಲ್ ಹೋಗಬೇಕು. ನೀಟಾಗಿ ಎಲ್ಲದನ್ನು ಬೇಯಿಸ್ಕೊಳ್ಳಿ, ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರದ ಪುಡಿ ಕೂಡ ಹಾಕ್ಕೋಬೋದು ನೀವು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ 2 ಸ್ಪೂನು ತೇಜು ಮಸಾಲೆನ ಹಾಕ್ಕೊತಾ ಇದ್ದೀನಿ, ತೇಜು ಸಾಂಬಾರು ಪುಡಿ ಇದು. ನೆಕ್ಸ್ಟ್ ಇದಕ್ಕೆ ನಾನು 2 ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ರಿಚ್, ಇಂಥ ಟೊಮ್ಯಾಟೊ 60 ರುಪೀಸ್ ಇರೋ ಕಾಲದಲ್ಲೂ ಕೂಡ ನಾನು 2 ಟೊಮ್ಯಾಟೊನ ಧಾರಾಳವಾಗಿ ಹಾಕ್ಕೊತಾ ಇದ್ದೀನಿ. ಹುಣಸೆ ಹಣ್ಣು ಕೂಡ ಹಾಕ್ಕೋಬೋದು, ಬಟ್ ಈ ಥರ ಟೇಸ್ಟ್ ಬರಲ್ಲ. ನೆಕ್ಸ್ಟ್ ಇದಕ್ಕೆ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಅದು ಹಸಿ ಸ್ಮೆಲ್ ಏನಿರುತ್ತೆ ಅದು ಕೂಡ ಎಲ್ಲದ್ರದ್ದು ಹೋಗಬೇಕು. ನೆಕ್ಸ್ಟ್ ಇದಕ್ಕೆ ನಾವೇನು ಸೊಪ್ಪು ಬೇಯಿಸಿಟ್ಕೊಂಡಿದ್ವಿ ಅಲ್ಲ ಅದರಲ್ಲಿ 2 ಹಿಡಿಯಷ್ಟು ಸೊಪ್ಪನ್ನು ಹಾಕ್ಕೊಬೇಕು. ಆವಾಗಲೇ ಇದಕ್ಕೆ ಟೇಸ್ಟು, ಅಡಿಷನಲ್ ಟೇಸ್ಟು ಮತ್ತು ಥಿಕ್ನೆಸ್ ಕೂಡ ಬರುತ್ತೆ. ಯಾಕಂದರೆ ಇದರಲ್ಲಿ ಬೇಳೆ ಇರುತ್ತಲ್ವ, ಥಿಕ್ನೆಸ್ ಬರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಇಲ್ಲಿ ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಾಯಿ ಕೂಡ 1 ಕಪ್ ಕಾಯಿ ಯೂಸ್ ಮಾಡ್ಬೋದು, ನಾನಿಲ್ಲಿ ಕೊಬ್ಬರಿ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಸೊಪ್ಪು ಮತ್ತು ನೀರು ಎರಡನ್ನು ಸಪ್ರೇಟ್ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರಿಗೆ. ಫಸ್ಟು ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಬಾಡಿಸ್ಕೊಳ್ಳಿ. ಎಂಥ ಸ್ಮೆಲ್ ಬರುತ್ತೆ ಒಗ್ಗರಣೆದು ಅಂದರೆ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ
ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಮಸಾಲೆ, ಅದನ್ನ ಹಾಕ್ಕೊಳ್ಳಿ. ಫಸ್ಟು ನೀರು ಹಾಕ್ಕೋಬೇಡಿ, ಫಸ್ಟು ಮಸಾಲೆ ಹಾಕ್ಕೊಳ್ಳಿ. ಮಸಾಲೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಜೊತೆಗೆ ಅದು ಚೆನ್ನಾಗಿ ಬೈಂಡ್ ಆಗಬೇಕು. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೋಡಿ ಕುದೀತಾ ಇದೆ ಅಲ್ವಾ, ಈ ಕುದಿಯೋ ಪೊಸಿಷನಿಗೆ ಬಂದಾಗ ನೀವೇನು ಮಾಡ್ಕೋಬೇಕು, ಏನು ನಾವು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ವಾಟರು, ಸೊಪ್ಪಿಂದು ವಾಟರು, ಬೇಳೆ ವಾಟರ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂದರೆ ನಿಜವಾಗಲೂ ತುಂಬ ಚೆನ್ನಾಗಿತ್ತು. ನೀವು ಎಲ್ಲಾದರೂ ಹೊಂಗನೆ ಸೊಪ್ಪು ಸಿಕ್ಕಿದ್ರೆ ಟ್ರೈ ಮಾಡಿ. ನೆಕ್ಸ್ಟ್ ನಾನು ಇದಕ್ಕೆ ಸಾಲ್ಟ್ ಹಾಕ್ಕೊತ ಇದ್ದೆ. ನೀವು ಬೇಯಿಸ್ಕೋಬೇಕಾದ್ರೆ ಸಾಲ್ಟ್ ಹಾಕ್ಕೊಂಡಿರ್ತೀರಿ, ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ರೇ ಬಸ್ಸಾರು ಒಳ್ಳೆ ಟೇಸ್ಟ್ ಬರುವುದು. ನೋಡಿ ಇದು ನೊರೆ ಏನಿರುತ್ತೆ, ಈ ನೊರೆ ಎಲ್ಲ ಹೋಗಬೇಕು. ನೊರೆ ಎಲ್ಲ ಹೋದ್ರೇ ಸಾಂಬಾರು ಆಗಿದೆ ಅಂತ ಅರ್ಥ. ನೀವು ತರಕಾರಿ ಸಾಂಬಾರು ಮಾಡಬೇಕಾದ್ರೂ ಅಷ್ಟೇ, ಈ ನೊರೆ ಏನಿರುತ್ತೆ ನೊರೆ ಹೋಗಬೇಕು, ಆಗಲೇ ಸಾಂಬಾರು ಚೆನ್ನಾಗಿ ಕುದ್ದಿದೆ ಅಂತಂದ್ಬಿಟ್ಟು ಅರ್ಥ. ಟೇಸ್ಟು ತುಂಬ ಚೆನ್ನಾಗಿತ್ತು, ಹೆಲ್ತ್ ಬೆನಿಫಿಟ್ಸ್ ಕೂಡ ಅಷ್ಟೇ ಇದೆ. ನೀವು ಅಟ್ ಎನಿ ಕಾಸ್ಟ್ ಇದನ್ನು ಟ್ರೈ ಮಾಡಲೇಬೇಕು. ಸೊಪ್ಪು ಏನಿರುತ್ತೆ, ಯಾವ ಸೊಪ್ಪು ಬೇಕಾದರೂ ನೀವು ಯೂಸ್ ಮಾಡ್ಕೊಂಬಿಟ್ಟು ಈ ಥರ ಬಸ್ಸಾರು ಮಾಡಿ ನೋಡಿ, ಅದ್ರ ಟೇಸ್ಟೇ ಬೇರೆ. ನಿಜವಾಗ್ಲೂ ಟೇಸ್ಟು ತುಂಬ ಚೆನ್ನಾಗಿದೆ. ಈಗ ಅದೇನು ಸೊಪ್ಪೆ ತಿಟ್ಕೊಂಡಿದ್ವಿ ಅಲ್ಲ, ಸೊಪ್ಪಲ್ಲಿ ಪಲ್ಯ ಮಾಡೋಣ. ಇದೇನಿಲ್ಲ, ಪಲ್ಯ 2 ಮಿನಿಟ್ಸಲ್ಲಿ ಆಗುತ್ತೆ ಅಷ್ಟೇ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆ ಏನೇನು ಬೇಕು, ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 5 ರಿಂದ 6 ಹಸಿಮೆಣಸು ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ ನಾನು 2 ಆನಿಯನ್ನು ತೊಗೊಂಡಿದ್ದೀನಿ. ಆನಿಯನ್ನು ಚೆನ್ನಾಗಿ ಸಿಗಬೇಕು ಬಾಯಿಗೆ, ಆನಿಯನ್ನೇ ಒಳ್ಳೆ ಟೇಸ್ಟ್ ಕೊಡೋದು ಪಲ್ಯಕ್ಕೆ. ಸೊ ಆನಿಯನ್ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇನಿದೆ, ಆನಿಯನ್ ಕಲ್ಲರು ಚೇಂಜ್ ಆಗಬೇಕು ನೋಡಿ. ಆನಿಯನ್ ಕಲ್ಲರ್ ಹೇಗಾಯಿತು ಚೇಂಜು, ವೈಟ್ ಆಗಬೇಕು ಆನಿಯನ್ ಕಲ್ಲರು, ಆವಾಗ ಆನಿಯನ್ ಚೆನ್ನಾಗಿ ಬೆಂದಿದೆ ಅಂತ. ಇದು ಫುಲ್ಲಿ ಕುಕ್ಡ್ ಅಲ್ಲ, ಸ್ವಲ್ಪ ರಾ ಕುಕ್ಡ್ ಇದು. ನೆಕ್ಸ್ಟ್ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡು ಇಟ್ಟಿದ್ವಿ ಅಲ್ಲ ಸೊಪ್ಪು, ಅದನ್ನು ಹಾಕ್ಕೊತ ಇದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು 2 ಮಿನಿಟ್ಸ್ ಅಷ್ಟೇ ಇದಕ್ಕೆ ಮ್ಯಾಕ್ಸಿಮಮ್ ಟೈಮು, ಯಾಕಂದರೆ ಸೊಪ್ಪು ಆಲ್ರೆಡಿ ಬೆಂದಿರುತ್ತೆ. ಏನಿದ್ರೂ ಹಸಿಮೆಣಸಿನಕಾಯಿ ಮತ್ತು ನೀರುಳ್ಳಿ ಅಷ್ಟೇ ಬೇಯಬೇಕಾಗಿರೋದು. ಉಪ್ಪು ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು, ಟೇಸ್ಟ್ ನೋಡ್ಕೊಂಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ಇಲ್ಲಿ 1 ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಟೇಸ್ಟ್ ಏನು ಗೊತ್ತಾ, ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, ಇಲ್ಲ ಅಂತ ಹೇಳಿದ್ರೆ ಒಣ ಕೊಬ್ಬರಿ ತುರಿ, ಎರಡರಲ್ಲಿ ಯಾವುದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ತೆಂಗಿನಕಾಯಿ ತುರಿ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿ ರುಚಿಯಾದ ಹೊನಗನೆ ಸೊಪ್ಪಿನ ಪಲ್ಯ ಹಾಗೂ ಬಿಸಿ ಬಿಸಿಯಾದ ಬಸ್ಸಾರು ರೆಡಿ. ಹೆಲ್ತಿಗೂ ಅಷ್ಟೇ ಒಳ್ಳೆಯದು, ಬಾಯಿಗೂ ಅಷ್ಟೇ ಒಳ್ಳೆಯದು, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು, ಹೆಲ್ತ್ ಬೆನಿಫಿಟ್ಸ್ ಕೂಡ ಅಷ್ಟೇ ಇದೆ. ನೀವು ಕೂಡ ಮನೇಲಿ ಯೂಸ್ ಮಾಡಿ. ನೆಕ್ಸ್ಟು ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಯೂಶ್ವಲಿ ಸೊಪ್ಪಿಂದಕ್ಕೆ ಪಲ್ಯಗಳಿಗೆ ಸೊಪ್ಪಿನ ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ, ಸೊ ನಾನು ಇಲ್ಲಿ ಪಲ್ಯಕ್ಕೆ ಹಾಕ್ಕೊತ ಇದ್ದೀನಿ, ಇದು ಅಡಿಷನಲ್ ಫ್ಲೇವರ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಕೈಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಇನ್ನೊಬ್ಬರಿಗೂ ಕೂಡ ಹೆಲ್ಪ್ ಆಗಲಿ, ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾಗಲಿ. ಥ್ಯಾಂಕ್ ಯು.